ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನ ಜ್ಞಾನೋಕ್ತಿಗಳು ಬೈಬಲ್ ರೀಡಿಂಗ್ ಇರ್ತದೆ. ಜ್ಞಾನೋಕ್ತಿಗಳು 26ನೇ ಅಧ್ಯಾಯದಿಂದ 31ನೇ ಅಧ್ಯಾಯದವರೆಗೂ. ಮೊದಲನೇದಾಗಿ 26ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ 14ನೇ ವಚನದವರೆಗೂ ನಮ್ಮ ಮಧ್ಯದಲ್ಲಿರುವಂತಹ ಸಿಸ್ಟರ್ ಗೌರಮ್ಮ ಸಿಸ್ಟರ್ ಓದೋಕ್ಕಾಗುತ್ತಾ? ಓದ್ತೀವಿ ಬ್ರದರ್. ಓಕೆ ಸಿಸ್ಟರ್, 26ನೇ ಅಧ್ಯಾಯ ಜ್ಞಾನೋಕ್ತಿಗಳು 1-14, ಆಮೇಲೆ 15-28ನೇ ವಚನದವರೆಗೂ ಕಮಲಮ್ಮ ಸಿಸ್ಟರ್ ಓದೋಕ್ಕಾಗುತ್ತಾ? ಓದ್ತೀನಿ ಬ್ರದರ್. ಓಕೆ ಸರ್. ಓಕೆ ಸಿಸ್ಟರ್, 15-28 ಸಿಸ್ಟರ್ ಸ್ಟಾರ್ಟ್ ಮಾಡಿ. ಗೌರವಮ್ಮ ಸಿಸ್ಟರ್ ಸ್ಟಾರ್ಟ್ ಮಾಡಿ. ಬೇಸಿಗೆಯಲ್ಲಿ ಹಿಮ, ಸುಗ್ಗಿಯಲ್ಲಿ ಮಳೆ ಹೇಗೋ, ಮೂಢನಿಗೆ ಮಾನ ಹಾಗೆ ಸರಿಯಿಲ್ಲ. ಕುಪ್ಪಳಿಸುತ್ತಿರುವ ಗುಬ್ಬಿಯಂತೆ ಹಾರಾಡುವ ಬಾನಕ್ಕಿಯ ಹಾಗೆ ನಿಮಿತ್ತವಿಲ್ಲದ ಕೊಟ್ಟ ಶಾಪವು ಎರಗಿ ನಿಲ್ಲದು. ಕುದುರೆಗೆ ಚಬುಕು, ಕತ್ತೆಗೆ ಕಡಿವಾಣ, ಮೂಢನ ಬೆನ್ನಿಗೆ ಬೆತ್ತ, ಮೂಢನ ಮೂರ್ಖತನಕ್ಕೆ ಸರಿಯಾಗಿ ಉತ್ತರ ಕೊಡಬೇಡ. ನೀನು ಅವನಿಗೆ ಸಮಾನನಾದಿಯೇ? ಮೂಢನ ಮೂರ್ಖತನಕ್ಕೆ ಸರಿಯಾಗಿ ಉತ್ತರ ಕೊಡು. ತನ್ನನ್ನು ಜ್ಞಾನಿ ಎಂದು ಎಣಿಸಿಕೊಂಡಾನು. ಮೂಢನ ಮೂಲಕ ಆತನು ಹೇಳಿ ಕಳುಹಿಸುವನು. ತನ್ನ ಕಾಲುಗಳನ್ನು ತಾವೇ ಕಡಿದುಕೊಂಡು ಕೇಡನ್ನು ಕುಡಿಯುವನು. ಮೂಢನ ಬಾಯ ಜ್ಞಾನೋಕ್ತಿಯು ಜೋಲಾಡುವ ಕುಂಟಕಾಲು. ಮೂಢನಿಗೆ ಕೊಡುವ ಮಾನವು ಕವಣೆಯಲ್ಲಿಟ್ಟ ಕಲ್ಲಿನ ಹಾಗೆ. ಮೂಢನ ಬಾಯಿಗೆ ಸಿಕ್ಕದ ಜ್ಞಾನೋಕ್ತಿಯು ಕುಡುಕನ ಕೈಗೆ ಸಿಕ್ಕದ ಮುಳ್ಳುಗೋಲಿಯ ಹಾಗೆ. ಮೂಢರನ್ನು ತಿರುಗಾಡಿಸುವವರನ್ನು ಕೂಲಿಗೆ ಕರೆಯುವವನು. ಯಾರಿಗೂ ತಗಲಲಿ ಎಂದು ಬಾಣವನ್ನು ಎಸೆಯುವವನ ಹಾಗೆ, ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವುದಕ್ಕೆ ತಿರುಗಿಕೊಳ್ಳುವ ಹಾಗೆ, ಮೂಢನು ತಾನು ಮಾಡಿದ ಮೂರ್ಖತನವನ್ನೇ ಪುನಃ ಮಾಡುವನು. ತಾನೇ ಜ್ಞಾನ ಎಂದೆನಿಸಿಕೊಳ್ಳುವವನು ನೋಡು, ಅಂಥವನಿಗಿಂತಲೂ ಮೂಢನ ವಿಷಯದಲ್ಲಿ ಹೆಚ್ಚು ನಿರೀಕ್ಷೆಯನ್ನಿಡಬಹುದು. ದಾರಿಯಲ್ಲಿ ಸಿಂಹವಿದೆ, ಬೀದಿಗಳಲ್ಲಿ ತಿರುಗಾಡುತ್ತಿದೆ ಎಂಬುದು ಸೋಮಾರಿಯ ನೆವ. ಕದವು ತಿರುಗುಣಿಯಲ್ಲಿ ಹೇಗೋ ಹಾಗೆ ಸೋಮಾರಿಯ ಹಾಸಿಗೆಯಲ್ಲಿ ಸುತ್ತಾಡುತ್ತಿರುವನು. ಸೋಮಾರಿಯು ಪಾತ್ರೆಯೊಳಗೆ ಕೈ ಮುಳುಗಿಸಿದ ಮೇಲೆ ತಿರುಗಿ ಬ್ರದರಿ ನೊಂದೈತೆ. 14 ಸಿಸ್ಟರ್. ಓಕೆ ಸಾರಿ ಬ್ರದರ್. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು. ಕಮಲಮ್ಮ ಸಿಸ್ಟರ್ ಓದಿ. ಓದ್ತೀನಿ. ಸೋಮಾರಿಯು ಪಾತ್ರೆಯೊಳಗೆ ಕೈ ಮುಳುಗಿಸಿದ್ದ ಮೇಲೆ ತಿರುಗಿ ಬಾಯಿ ಹತ್ತಿರ ತರಲಾರದಷ್ಟು ಆಯಾಸ ಪಡುತ್ತಾನೆ. ವಿವೇಕದಿಂದ ಉತ್ತರ ಕೊಡಬಲ್ಲ 7 ಜನರಿಗಿಂತಲೂ ತಾನೇ ಜ್ಞಾನಿ ಎಂದು ಸೋಮಾರಿಯು ಎಣಿಸಿಕೊಳ್ಳುವನು. ಒಬ್ಬನು ದಾರಿಯಲ್ಲಿ ಹೋಗುತ್ತಾ ಪರರ ವ್ಯಾಜ್ಯಕ್ಕೆ ಸೇರಿ ರೇಗಿಸಿಕೊಳ್ಳುವುದು, ನಾಯಿಯನ್ನು ಕಿವಿ ಹಿಡಿದ ಹಾಗೆ ನೆರೆಯವನನ್ನು ಮೋಸಗೊಳಿಸಿ ತಮಗೋಸ್ಕರ ಮಾಡಿದ್ದೇನೆಲ್ಲ ಎನ್ನುವನು. ಕೋಳಿಗಳನ್ನು ಹಬ್ಬುಗಳನ್ನು ಸಾವನ್ನು ಬೀರುವ ದೊಡ್ಡ ಹುಚ್ಚನ ಹಾಗೆ. ಕಟ್ಟಿಗೆ ಇಲ್ಲದಿದ್ದರೆ ಬೆಂಕಿ ಹಾರುವುದು, ಚಾಡಿಕೋರನು ಇಲ್ಲದಿದ್ದರೆ ಜಗಳ ಶಮನವಾಗುವುದು. ಕೆಂಡಕ್ಕೆ ಇದ್ದಲ್ಲೂ ಹುರಿಗೆ ಕಟ್ಟಿಗೆ. ವ್ಯಾಜ್ಯದ ಕಿಚ್ಚು ನೆಬ್ಬಿಸುವುದಕ್ಕೆ ಜಗಳ ಗಂಟಿಗ ಜಾಡಿಕೋರನ ಮಾತುಗಳನ್ನು ರುಚಿಯಾದ ತುತ್ತುಗಳು ಇವು ಹೊಟ್ಟೆಯೊಳಗೆ ಇಳಿಯುವವು. ಕೆಟ್ಟ ಹೃದಯದಿಂದ ಪ್ರೀತಿಯನ್ನಾಡುವ ತುಟಿಯು ಕೋಟಿ ಬೆಳ್ಳಿ ಮುಲಾಮು ಮಾಡಿದ್ದ ಮಣ್ಣು ಮಡಿಕೆಯ ಹಾಗೆ. ಹಗೆಯುವನು ತುಟಿಯಲ್ಲಿ ಸ್ನೇಹ ಭಾವವನ್ನು ನಟಿಸುತ್ತಾನೆ. ಅಂತರಂಗದಲ್ಲಿ ಬರೀ ಮೋಸವನ್ನು ಇಟ್ಟುಕೊಂಡಿದ್ದಾನೆ. ಸವಿ ಮಾತನ್ನಾಡಿದ್ದರೂ ಅವನು ನಂಬಬೇಡ. ಅವನ ಹೃದಯದಲ್ಲಿ ಎಷ್ಟೋ ಹಸಹಾಸ್ಯಗಳು ತನ್ನ ಹಗೆಯನ್ನು ವಂಚನೆಯಿಂದ ಮರೆಮಾಚಿಕೊಂಡಿದ್ದರು.
ಅವನ ಕೆಟ್ಟತನವು ಸಭೆಯಲ್ಲಿ ಬಯಲಾಗುವುದು. ಗುಂಡಿಯನ್ನು ತೋಡುವವನು ತಾನೇ ಅದರಲ್ಲಿ ಬೀಳುವನು. ಹೊರಳಿಸುವವನ ಮೇಲೆಯೇ ಕಲ್ಲು ಹೊರಳುವುದು. ಸುಳ್ಳು ನಾಲಿಗೆಯನ್ನು ತಾನು ಬಾಧಿಸಿದ್ದವರನ್ನೇ ದ್ವೇಷಿಸುವನು. ಕಪಟದ ಬಾಯಿ ನಾಶಕರ. ಥ್ಯಾಂಕ್ ಯು ಬ್ರದರ್. ಓಕೆ ಥ್ಯಾಂಕ್ ಯು ಸಿಸ್ಟರ್. ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 1ನೇ ವಚನದಿಂದ 14ನೇ ವಚನದವರೆಗೂ ನಮ್ಮ ಮಧ್ಯದಲ್ಲಿರುವಂತಹ ಸಹೋದರಿ ಸುಜಾತ ಸಿಸ್ಟರ್ ಓದ್ತೀರಾ? ಆಯ್ತು ಓದ್ತೀನಿ ಬ್ರದರ್. ಸಿಸ್ಟರ್ 27ನೇ ಅಧ್ಯಾಯ ಜ್ಞಾನೋಕ್ತಿಗಳು 1ರಿಂದ 14. ನೆಕ್ಸ್ಟ್ ಒಂದ್ ನಿಮಿಷ ಸಿಸ್ಟರ್, 15ನೇ ವಚನದಿಂದ 27ನೇ ವಚನದವರೆಗೂ ಸುಪ್ರೀತ್ ಬ್ರದರ್ ಓದ್ತೀರಾ? ಓಕೆ ಬ್ರದರ್. ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 15ರಿಂದ 27. ಓಕೆ ಸಿಸ್ಟರ್ ಸ್ಟಾರ್ಟ್ ಮಾಡಿ. ನಾಳೆ ಎಂದು ಕೊಚ್ಚಿಕೊಳ್ಳಬೇಡ. ಒಂದು ದಿನದೊಳಗೆ ಏನಾಗುವುದು ನಿನಗೆ ತಿಳಿಯದು. ನಿನ್ನನ್ನು ನೀನೇ ಹೊಗಳಿಕೊಳ್ಳಬೇಡ. ಮತ್ತೊಬ್ಬನು ಹೊಗಳಿದರೆ ಹೊಗಳಲಿ. ಆತ್ಮಸ್ತುತಿ ಬೇಡ. ಪರನು ನಿನ್ನನ್ನು ಸ್ತುತಿಸಿದರೆ ಸ್ತುತಿಸಲಿ. ಕಲ್ಲು ಭಾರ, ಮರಳು ಭಾರ, ಎರಡಕ್ಕಿಂತಲೂ ಮೂಢನ ಕೋಪವು ಬಲು ಭಾರ. ಕೋಪವು ಕ್ರೂರ, ಕ್ರೋಧವು ಪ್ರವಾಹ. ಮಾತ್ಸರ್ಯಕ್ಕೆ ಎದುರಾಗಿ ಯಾರು ನಿಂತಾರು? ಕಾರ್ಯದಿಂದ ಹೊರಪಡದ ಪ್ರೀತಿಗಿಂತಲೂ ಬಹಿರಂಗವಾದ ಗದರಿಕೆಯು ಲೇಸು. ಮಿತ್ರನು ಮಾಡುವ ಗಾಯಗಳು ಮೇಲಿಗಾಗಿಯೇ, ಶತ್ರುವಿನ ಮುದ್ದುಗಳು ಹೇರಳವಾಗಿವೆ. ಹೊಟ್ಟೆ ತುಂಬಿದವನಿಗೆ ಜೇನುತುಪ್ಪವು ಅಸಹ್ಯ, ಹೊಟ್ಟೆ ಹಸಿದವನಿಗೆ ಕಹಿಯೆಲ್ಲಾ ಸಿಹಿ. ಸ್ಥಳವನ್ನು ಬಿಟ್ಟು ಅಲೆಯುವ ಮನುಷ್ಯನು ಗೂಡನ್ನು ಬಿಟ್ಟು ಅಲೆಯುವ ಹಕ್ಕಿಯ ಹಾಗೆ. ತೈಲವು ಸುಗಂಧ ದ್ರವ್ಯಗಳು ಹೇಗೋ, ಮಿತ್ರನ ಸಂಭಾಷಣೆಯಿಂದ ಅನುಭವಕ್ಕೆ ಬರುವ ಸ್ನೇಹರಸವು ಹಾಗೆ ಮನೋಹರ. ನಿನಗೂ ನಿನ್ನ ತಂದೆಗೂ ಮಿತ್ರನಾದವನನ್ನು ಬಿಡಬೇಡ. ನಿನ್ನ ಇಕ್ಕಟ್ಟಿನ ದಿನದಲ್ಲಿ ಅಣ್ಣನ ಮನೆಯನ್ನು ಆಶ್ರಯಿಸದಿರು. ದೂರವಾಗಿರುವ ಅಣ್ಣನಿಗಿಂತ ಹತ್ತಿರವಾಗಿರುವ ನೆರೆಯವನು ಲೇಸು. ಮಗನೇ, ಜ್ಞಾನವನ್ನು ಪಡೆದುಕೊಂಡು ನನ್ನ ಮನಸ್ಸನ್ನು ಸಂತೋಷಪಡಿಸು. ಹಾಗಾದರೆ ನನ್ನನ್ನು ದೂರುವವನಿಗೆ ನಾನು ಉತ್ತರ ಕೊಡಲಾಗುವುದು. ಜಾಣನು ಕೇಡನ್ನು ಕಂಡು ಅಡಗಿಕೊಳ್ಳುವನು, ಬುದ್ಧಿಹೀನನು ಮುಂದೆ ಹೋಗಿ ನಷ್ಟಪಡುವನು. ಮತ್ತೊಬ್ಬನಿಗೆ ಹೊಣೆಯಾದವನ ಬಟ್ಟೆಯನ್ನು ಕಿತ್ತುಕೋ. ಮತ್ತೊಬ್ಬಳಿಗೆ ಹೊಣೆಯಾದವನನ್ನೇ ಒತ್ತೆ ಮಾಡಿಕೋ. ಮುಂಜಾನೆ ಎದ್ದು ತನ್ನ ಸ್ನೇಹಿತನನ್ನು ದೊಡ್ಡ ಕೂಗಿನಿಂದ ಆಶೀರ್ವದಿಸುವನು ಶಪಿಸುವವನೆನಿಸಿಕೊಳ್ಳುವನು. ದೊಡ್ಡ ಮಳೆಯ ದಿನದಲ್ಲಿ ತಟತಟನೆ ತುಟಿಕ್ಕುವ ಹನಿ, ತಂಟೆ ಮಾಡುವ ಹೆಂಡತಿ ಎರಡು ಒಂದೇ. ಅವಳನ್ನು ಅಡಗಿಸುವವನು ಗಾಳಿಯನ್ನು ಅಡಗಿಸುವನು. ಅವಳನ್ನು ಹಿಡಿಯುವ ಬಲಗೈ ಜಿಡ್ಡಿನ ವಸ್ತುವನ್ನು ಹಿಡಿಯುವುದು. ಕಬ್ಬಿಣವು ಕಬ್ಬಿಣವನ್ನು ಹೇಗೋ, ಮಿತ್ರನು ಮಿತ್ರನ ಬುದ್ಧಿಯನ್ನು ಹಾಗೆಯೇ ಹರಿತ ಮಾಡುವನು. ಅಂಜೂರದ ಮರವನ್ನು ಕಾಯುವವನು ಅದರ ಫಲವನ್ನು ತಿನ್ನುವನು. ಮಾನನ ಮಾತಿಗೆ ಕಾಯುವವನು ಮಾನವನ್ನು ಅನುಭವಿಸುವನು. ನೀರು ಮುಖಕ್ಕೆ ಮುಖವನ್ನು ಹೇಗೆ ಪ್ರತಿಬಿಂಬಗೊಳಿಸುತ್ತದೋ, ಮನುಷ್ಯನಿಗೆ ಮನುಷ್ಯನನ್ನು ಹೃದಯವು ಹಾಗೆ ತೋರ್ಪಡಿಸುತ್ತದೆ. ಪಾತಾಳಕ್ಕೂ ನಾಶಲೋಕಕ್ಕೂ ಹೇಗೆ ತೃಪ್ತಿ ಇಲ್ಲವೋ ಹಾಗೆಯೇ ಮನುಷ್ಯನ ಕಣ್ಣುಗಳಿಗೆ ತೃಪ್ತಿ ಇಲ್ಲ. ಪುಟ್ಟ ಕುಲುಮೆಗಳಿಂದ ಬೆಳ್ಳಿ ಬಂಗಾರಗಳಿಗೆ ಶೋಧನೆಯು ಹೇಗೋ, ಹೊಗಳಿಕೆಯಿಂದ ಮನುಷ್ಯನಿಗೆ ಶೋಧನೆಯು ಹಾಗೆ. ಗೋಧಿ ರವೆ ಸಂಗಡ ಮೂರ್ಖನನ್ನು ಒರಳಿನಲ್ಲಿ ಒನಕೆಯಿಂದ ಕುಟ್ಟಿದರೂ ಮೂರ್ಖತನವು ಅವನಿಂದ ತೊಲಗದು. ನಿನ್ನ ಹಿಂಡುಗಳ ಸ್ಥಿತಿಯನ್ನು ಚೆನ್ನಾಗಿ ತಿಳಿದುಕೊಂಡಿರು. ನಿನ್ನ ಮಂದೆಗಳ ಮೇಲೆ ಮನಸ್ಸಿಡು. ಸಂಪತ್ತು ಶಾಶ್ವತವಾಗಿರುವುದಿಲ್ಲವಷ್ಟೇ, ಕಿರೀಟವು ತಲತಲಾಂತರಗಳವರೆಗೆ ನಿಂತಿತು. ಹುಲ್ಲನ್ನು ಕೊಯ್ದು ಹೊತ್ತುಕೊಂಡು ಬಂದ ಮೇಲೆ ಹಸಿ ಹುಲ್ಲು ತಲೆ ದೋರುವುದು. ಬೆಟ್ಟಗಳ ಸೊಪ್ಪನ್ನು ಕೂಡಿಸಿಡುವರು. ಕುರಿಗಳಿಂದ ನಿನಗೆ ಉಡುಪಾಗುವುದು,
ಆಡುಗಳಿಂದ ಹೊಲದ ಕ್ರಯವೇರುವುದು, ನಿನ್ನ ಊಟಕ್ಕೂ ಮನೆಯವರ ಆಹಾರಕ್ಕೂ ಮೇಕೆಯ ಹಾಲು ಬೇಕಾದಷ್ಟಾಗುವುದು, ನಿನ್ನ ತೊತ್ತುಗಳಿಗೂ ಜೀವನವಾಗುವುದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 1ನೇ ವಚನದಿಂದ 14ನೇ ವಚನದವರೆಗೂ ದೀಪಾ ಸಿಸ್ಟರ್ ಓದಕ್ಕಾಗುತ್ತಾ? ದೀಪಾ ಸಿಸ್ಟರ್ ಓದಕ್ಕಾಗುತ್ತಾ? ನವಮಿ ಸಿಸ್ಟ್ರೆ ವಿನೋದ ಸಿಸ್ಟ್ರೆ, ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 1ನೇ ವಚನದಿಂದ 14ನೇ ವಚನ. ಒಂದ್ ನಿಮಿಷ ಸಿಸ್ಟ್ರೆ, ನವಮಿ ಸಿಸ್ಟ್ರೆ ಓದ್ತೀರಾ? ಬ್ರದರ್ ಕೇಳಿಸ್ತಾ ಇತ್ತ ವಾಯ್ಸ್ ಫುಲ್ ಮಳೆ ಈ ಕಡೆ. ಹೌದಾ, ಕೇಳಿಸ್ತಿದೆ ಸಿಸ್ಟ್ರೆ? ಕೇಳಿಸ್ತಾ ಇದೆ ಸಿಸ್ಟರ್, ಕೇಳಿಸ್ತಿದೆ. ಸರಿ ಬ್ರದರ್, ಓದ್ತೀನಿ. ಸಿಸ್ಟರ್ ನೋಟ್ ಮಾಡ್ಕೊಳ್ರಿ. ಜ್ಞಾನೋಕ್ತಿಗಳು 28ನೇ ಅಧ್ಯಾಯದಲ್ಲಿ 15-28. ಸರಿ. ಓಕೆ, ಥ್ಯಾಂಕ್ ಯು ಸಿಸ್ಟರ್. ವಿನೋದ ಸಿಸ್ಟರ್ ಸ್ಟಾರ್ಟ್ ಮಾಡಿ. ಹಿಂದಿದ್ದರು ದುಷ್ಟನು ಓಡಿ ಹೋಗುವನು, ಓಡುವನು. ಶಿಷ್ಯನು ಸಿಂಹದಂತೆ ಧೈರ್ಯದಿಂದಿರುವನು. ದೇಶವು ಅಧರ್ಮದಿಂದ ಬಹು ನಾಯಕರಾಗಬಾರದು. ಜ್ಞಾನಿಗಳು ವಿವೇಕಿಗಳು ಆದವರಿಂದ ಧರ್ಮವು ಶಾಶ್ವತವಾಗಿರುವುದು. ಬಡವರನ್ನು ಹಿಂಸಿಸುವ ಅವರ ದರಿದ್ರನು ಬಂದು ಒಂದು ಕಾಳು ಉಳಿಯದಂತೆ ಪೈರನ್ನು ಬಡಿಯುವ ಮಳೆಯ ಹಾಗೆ ಧರ್ಮೋಪದೇಶವನ್ನು ಕೈಕೊಳ್ಳದವರು ದುಷ್ಟರನ್ನು ಹೊಗಳುವರು. ಕೈಕೊಳ್ಳದವರು ಅವರನ್ನು ಎದುರಿಸುವರು. ಕೆಟ್ಟವರು ನ್ಯಾಯವನ್ನು ಗ್ರಹಿಸುವರು. ಯಹೋವನ ಭಕ್ತರು ಸಮಸ್ತವನ್ನು ಗ್ರಹಿಸುವುದು. ವರ್ಗ ವಕ್ರಮಾರ್ಗಿಯಾದ ಐಶ್ವರ್ಯವಂತನಿಗಿಂತ ನಿರ್ದೋಷೋಪದೇಶ ನಡೆಯುವ ದರಿದ್ರನು ಶ್ರೇಷ್ಠನು. ಧರ್ಮೋಪದೇಶವನ್ನು ಕೈಕೊಳ್ಳುವವನು ವಿವೇಕಿಯಾದ ಮಗನು. ಪೊಟ್ಟೆಪಾಕನ ಗೆಳೆಯನು ತಂದೆಯ ಮಾನವನ್ನು ಕಳೆಯುವನು. ಬಡ್ಡಿ ಬಾಚಿಗಳಿಂದ ವೃದ್ಧಿಯಾದ ಆಸ್ತಿಯು ಬಡವರಲ್ಲಿ ಕನಿಕರ ಪಡುವವನ ಪಾಲಾಗುವುದು. ಧರ್ಮೋಪದೇಶಕ್ಕೆ ಕಿವಿ ಕೊಡುವವನು ಮಾಡುವ ಧರ್ಮ ದೇವ ಪ್ರಾರ್ಥನೆಯು ಅಸಹ್ಯ. ಯಥಾರ್ಥವಂತರನ್ನು ದುರ್ಮಾರ್ಗಕ್ಕೆ ಎಳೆಯುವನು. ತಾನು ನೋಡಿದ ಗುಂಡಿಯಲ್ಲಿ ತಾನೇ ಬೀಳುವನು. ನಿರ್ದೋಷಿಗಳಿಗೂ ಸುಖವು ಸ್ವತ್ತಾಗುವುದು. ಐಶ್ವರ್ಯವಂತನು ತಾನು ಜ್ಞಾನಿ ಎಂದೆನಿಸಿಕೊಳ್ಳುವನು. ವಿವೇಕಿಯಾದ ಬಡವನು ಅವನನ್ನು ಇಂಥವನೆಂದು ಗೊತ್ತು ಮಾಡುವನು. ಶಿಷ್ಟರಿಗೆ ಉಲ್ಲಾಸವಾದರೆ ದೊಡ್ಡ ಸಂಭ್ರಮವಾಗುವುದು. ದುಷ್ಟನಿಗೆ ಏಳಿಗೆಯಾದರೆ ಜನರು ಅಡಗಿಕೊಳ್ಳುವರು. ದೋಷವನ್ನು ಮುಚ್ಚಿಕೊಳ್ಳುವವನಿಗೆ ಶಿವವಾಗುವುದು. ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಭಯದಿಂದ ನಡೆದುಕೊಳ್ಳುವನು ಧನ್ಯನು. ಕಠಿಣ ಹೃದಯವನು ಕೇಡಿಗೆ ಸಿಕ್ಕಿಕೊಳ್ಳುವನು. ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್. ಓದದ ಬ್ರದರ್? ಓದಿ ಸ್ಟಾರ್ಟ್ ಮಾಡಿ ಸಿಸ್ಟರ್. ಬಡವರಾದ ಪ್ರಜೆಗಳು ಆಳುವ ದುಷ್ಟ ರಾಜನು ಗರ್ಜಿಸುವ ಸಿಂಹ, ಹುಡುಕಾಡುವ ಕರಡಿ, ವಿವೇಕ ಶೂನ್ಯವಾದ ಒಡೆಯನು ಮಹಾಹಿಂಸಕನು, ದೋಚಿಕೊಳ್ಳಲಾದವನು ದೀರ್ಘಾಯುಷನ್ನು, ನರಪ್ರಾಣಿ ತೆಗೆದು ದೋಷವನ್ನು ಕಟ್ಟಿಕೊಂಡವನು, ಸಮಾಧಿಯ ಕಡೆಗೆ ಓಡುವನು, ಅವನನ್ನು ಯಾರು ತಡೆಯಬಾರದು. ಸನ್ಮಾರ್ಗಿಗೆ ಉದ್ಧಾರ, ವಕ್ರ ಮಾರ್ಗಿಗೆ ತಟ್ಟನೆ ಪತನ. ದುಡಿದು ಒಲಗೈಯುವವನಿಗೆ ಹೊಟ್ಟೆ ತುಂಬ ಅನ್ನ, ವ್ಯರ್ಥ ಕಾರ್ಯ ಸಕ್ತನಿಗೆ ಹೊಟ್ಟೆ ತುಂಬ ಬಡತನ. ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ಧನವಂತನಾಗಲು ಆತುರ ಪಡುವವನು ದಂಡನೆಯನ್ನು ಹೊಂದಿದಿರನು. ಪಕ್ಷಪಾತವ ಅಧರ್ಮ ತುತ್ತನ್ನಾಕಿ ಜನರ ದ್ರೋಹ ಮಾಡುದುಂಟು. ಲೋಭಿಯು ಆಸ್ತಿಯನ್ನು ಗಳಿಸಲು ಆತುರ ಪಡುವವನು.
ತನಗೆ ಕೊರತೆ ಆಗುವುದೆಂದು ಅರಿಯನು. ಮುಖಸ್ತುತಿ ಮಾಡುವವರಿಗಿಂತ ಗದರಿಸುವವನು ಬೆಳಿಗ್ಗೆ ಹೆಚ್ಚು ದಯಾಪಾತ್ರನಾಗುವನು. ದೋಷವೆಲ್ಲವೆಂದು ತಂದೆ ತಾಯಿಗಳ ಧನವನ್ನು ಕದಿಯುವವನು ಕೇಡಿಗನಿಗಾಗಿ ಜೊತೆಗಾರನು. ಆಸೆ ಬುಡಕನು ಜಗಳವನ್ನು ಬಿಸುವನು. ಯಹೋವನಲ್ಲಿ ಭರವಸೆ ಇಡುವವನು ಪುಷ್ಟನಾಗುವನು. ತನ್ನಲ್ಲಿ ಭರವಸೆ ಇಡುವವನು ಮೂಡನು. ಜ್ಞಾನದಿಂದ ನಡೆಯುವವನು ಉದ್ಧಾರವನ್ನು ಪಡೆಯುವನು. ಬಡವರಿಗೆ ದಾನ ಮಾಡುವವನು ಕೊರತೆ ಪಡೆನು. ಕಣ್ಣು ಮುಚ್ಚಿಕೊಳ್ಳುವವನು ಬಹುಶಾಪಕ್ಕೆ ಒಳಗಾಗುವನು. ದುಷ್ಟರು ಎದ್ದರೆ ಜನರು ಅಡಗಿಕೊಳ್ಳುವರು. ನಾಶವಾದರೆ ಶಿಷ್ಟರು ವೃದ್ಧಿಯಾಗುವರು. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಆ ಜ್ಞಾನೋಕ್ತಿಗಳು 29ನೇ ಅಧ್ಯಾಯ 1ನೇ ವಚನದಿಂದ 14ನೇ ವಚನದವರೆಗೂ. ಮಂಗಳ ಸಿಸ್ಟರ್ ಓದಕ್ಕಾಗುತ್ತಾ? ಹಾ ಬ್ರದರ್. ಓಕೆ, ಥ್ಯಾಂಕ್ ಯು ಬ್ರದರ್. ಓಕೆ, 1ನೇ ವಚನದಿಂದ 14. ಒಂದ್ ನಿಮಿಷ ಸಿಸ್ಟರ್. ಜ್ಞಾನೋಕ್ತಿಗಳು 29ನೇ ಅಧ್ಯಾಯ 15ರಿಂದ 27ನೇ ವಚನ. ಮೋಹನ್ ಬ್ರದರ್ ಓದ್ತೀರಾ? ಓದ್ತೀನಿ ಬ್ರದರ್. ಆಯ್ತು ಬ್ರದರ್. ಓಕೆ ಬ್ರದರ್, ನೋಟ್ ಮಾಡ್ಕೊಳ್ಳಿ. 29ನೇ ಅಧ್ಯಾಯ ಜ್ಞಾನೋಕ್ತಿಗಳು 15ರಿಂದ 27. ಥ್ಯಾಂಕ್ ಯು ಬ್ರದರ್. ಸಿಸ್ಟರ್ ಸ್ಟಾರ್ಟ್ ಮಾಡಿ. ಬಹಳವಾಗಿ ಗದರಿಸಿದರೂ ತಗ್ಗದವನು ಹೇಳದ ಹಾಗೆ ಪಕ್ಕನೆ ಮುದುರು ಬೀಳುವನು. ಶಿಷ್ಟರ ವೃದ್ಧಿ ಜನರಿಗೆ ಉಲ್ಲಾಸ, ದುಷ್ಟನ ಆಳಿಕೆ ಜನರಿಗೆ ನರಳಾಟ. ಜ್ಞಾನಸಕ್ತನು ತಂದೆಯನ್ನು ಅರ್ಸಗೊಳಿಸುವನು. ವ್ಯಾಸಂಗಿಯು ಆಸ್ತಿಯನ್ನು ಹಾಳು ಮಾಡಿಕೊಳ್ಳುವನು. ನ್ಯಾಯಪಾಲಕನಾದ ರಾಜನು ದೇಶವನ್ನು ವೃದ್ಧಿಗೆ ತರುವನು. ಅನ್ಯಾಯವಾಗಿ ತೆರಿಗೆಯನ್ನು ಕಸಕೊಳ್ಳುವವನು ದೇಶವನ್ನು ನಾಶ ಮಾಡುವನು. ನೆರೆಯವನೊಂದಿಗೆ ವಂಚಿಸುವ ಸವಿನುಡಿಗಳನ್ನಾಡುವವನು ಅವನ ಹೆಜ್ಜೆಗೆ ಬಲೆಯೊಡ್ಡುವನು. ಕೆಟ್ಟವನ ದುರ್ಮಾರ್ಗದಲ್ಲಿ ಉರುಳುಂಟು, ಒಳ್ಳೆಯವನು ಉಲ್ಲಾಸಗೊಂಡು ಹರ್ಷಧ್ವನಿ ಗೈಯುವನು. ಶಿಷ್ಟನು ಬಡವರ ನ್ಯಾಯವನ್ನು ತೀರಿಸುವನು, ದುಷ್ಟನಿಗೆ ಅದನ್ನು ಗ್ರಹಿಸುವಷ್ಟು ವಿವೇಕವಿಲ್ಲ. ಧರ್ಮನಿಂದಕರು ಪಟ್ಟಣಕ್ಕೆ ಬೆಂಕಿಯನ್ನು ಹೊತ್ತಿಸುವರು, ಜ್ಞಾನಿಗಳು ರೋಷಾಗ್ನಿಯನ್ನು ಹರಿಸುವರು. ಮೂರ್ಖನ ಸಂಗಡ ಜ್ಞಾನಿಯು ವ್ಯಾಜ್ಯವಾಡುವಾಗ ರೇಗಿದರೂ ನಕ್ಕರೂ ಜಗಳವೂ ತೀರುವುದಿಲ್ಲ. ಕೊಲೆಪಾತಕರು ನಿರ್ದೋಷಿಯನ್ನು ದ್ವೇಷಿಸುವರು, ಯಥಾರ್ಥವಂತರು ಪ್ರಾಣಕ್ಕೂ ಹೊಂಚು ಹಾಕುವರು. ಮೂಢನು ತನ್ನ ಕೋಪವನ್ನೆಲ್ಲ ತೋರಿಸುವನು, ಜ್ಞಾನಿಯು ತನ್ನ ಕೋಪವನ್ನು ತಡೆದು ಸಮನ ಪಡಿಸಿಕೊಳ್ಳುವನು. ಸುಳ್ಳಿನ ಕಿವಿಗೊಡುವ ಅಧಿಪತಿಯ ಸೇವಕರೆಲ್ಲ ದುಷ್ಟರೇ. ತಗ್ಗುವವನು ತಗ್ಗಿಸುವವನು ಸ್ಥಿತಿಯಲ್ಲಿ ಎದುರು ಬದರಾಗಿದ್ದಾರೆ. ಯಹೋವನೇ ಅವರಿಬ್ಬರ ಕಣ್ಣುಗಳಿಗೆ ಕಳೆ ಕೊಟ್ಟವನು. ಬಡವರನ್ನು ನ್ಯಾಯವಾಗಿ ಆಳುವ ರಾಜನ ಸಿಂಹಾಸನವು ಶಾಶ್ವತವು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಬ್ರದರ್ ಸ್ಟಾರ್ಟ್ ಮಾಡಿ. 16ರಿಂದಲ ಬ್ರದರ್? ಬ್ರದರ್ 15ರಿಂದ ಬ್ರದರ್. 15ರಿಂದ 27. ಬೆತ್ತ ಬೆದರಿಕೆಗಳಿಂದ ಜ್ಞಾನ ಉಂಟಾಗುವುದು, ಶಿಕ್ಷಿಸದೆ ಬಿಟ್ಟ ಹುಡುಗನು ತಾಯಿಯ ಮಾನವನ್ನು ಕಳೆಯುವನು. ದುಷ್ಟರ ವೃದ್ಧಿ ಪಾಪ ವೃದ್ಧಿ, ಶಿಷ್ಟರು ಅವರ ಪತನವನ್ನು ಕಣ್ಣಾರೆ ನೋಡುವರು. ಮಗನನ್ನು ಶಿಕ್ಷಿಸು, ನಿನ್ನನ್ನು ಸುಧಾರಿಸುವನು. ಅವನೇ ನಿನ್ನ ಆತ್ಮಕ್ಕೆ ಮೃಷ್ಟ ಅನ್ನ ಆಗುವನು. ದೇವದರ್ಶಕರಿಲ್ಲದಿರುವಲ್ಲಿ ಜನರು ಅಂಕಿ ಮೀರುವರು. ಧರ್ಮ ಉಪದೇಶವನ್ನು ಕೈಗೊಳ್ಳುವವನು ಧನ್ಯವನಾಗುವನು. ಆಡು ಮಾತಿನಿಂದ ಮಾತ್ರ ಶಿಕ್ಷಿತನಾಗಲಾರನು, ಅವನು ತಿಳಿದುಕೊಂಡರೂ ಗಮನಿಸನು. ದುಡುಕಿ ಮಾತನಾಡುವವನನ್ನು ನೋಡು, ಅಂಥವನಿಗಿಂತಲೂ ಮೂಢನ ವಿಷಯದಲ್ಲಿ ಹೆಚ್ಚು ನಿರೀಕ್ಷೆಯನ್ನು ಇಡಬಹುದು. ಆಳನ್ನು ಚಿಕ್ಕತನದಿಂದ ಕೋಮಲವಾಗಿ ಸಾಕಿದರೆ ತರುವಾಯ ಅವನು ಎದುರು ಬೀಳುವನು. ಕೋಪಿಷ್ಠನು ಜಗಳವೆನ್ನೆಬ್ಬಿಸುವವನು, ಕ್ರೋಧಶೀಲನು ದೋಷ ಭರಿತನು. ಗರ್ವವು ಮನುಷ್ಯನನ್ನು ದೀನ ಸ್ಥಿತಿಗೆ ತರುವುದು, ದೀನ ಮನಸ್ಸುಳ್ಳವನು ಮಾನವನ್ನು ಪಡೆಯುವನು. ಕಳ್ಳನೊಂದಿಗೆ ಪಾಲುಗಾರನಾದವನು ತನಗೆ ತಾನೇ ಶತ್ರು. ಆಣೆಯಿಡುವುದನ್ನು ಕೇಳಿದರೂ ಸುಮ್ಮನಿರುವನು. ಮನುಷ್ಯನ ಭಯ ಊರಲು ಯಾಕೋಹುನ ಭರವಸೆ ಉದ್ಧಾರ. ಅನೇಕರು ನ್ಯಾಯಾಧಿಪತಿಯ ಕಟಾಕ್ಷವನ್ನು ಕೋರುವರು, ನ್ಯಾಯ ತೀರ್ಪು ಯಹೋವನಿಂದಲೇ ಆಗುವುದು. ಶಿಷ್ಯರಿಗೆ ದುರ್ಮಾರ್ಗಿಯು ಅಸಹ್ಯನು, ದುಷ್ಟರಿಗೆ ಸರಳ ಮಾರ್ಗಿಯು ಅಸಹ್ಯನು.
ದೇವರ ವಾಕ್ಯವಿದು. ದೇವರಿಗೆ ಮಹಿಮೆ. ಥ್ಯಾಂಕ್ ಯು ಬ್ರದರ್. ಜ್ಞಾನೋಕ್ತಿಗಳು 30ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ 17ನೇ ವಚನದವರೆಗೂ. ರೇಷ್ಮಾ ಸಿಸ್ಟರ್ ಓದ್ತೀರಾ? ಸಿಸ್ಟರ್ ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 1-17. ಒಂದ್ ನಿಮಿಷ ಸಿಸ್ಟರ್. ನೆಕ್ಸ್ಟ್ 18-33. ವರಲಕ್ಷ್ಮಿ ಸಿಸ್ಟರ್ ಓದ್ತೀರಾ? ವರಲಕ್ಷ್ಮಿ ಸಿಸ್ಟರ್ ಸಿಸ್ಟರ್ ಓದಕ್ಕಾಗುತ್ತಾ? ಇಲ್ಲ ತರುಣ್ ರಾಜ್, ನಕುಲ್ ರಾಜ್. ಎಸ್ ಬ್ರದರ್. ಸಿಸ್ಟರ್ ನೋಟ್ ಮಾಡ್ಕೊಳ್ಳಿ. ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 17-33. ದೈವೋಕ್ತಿ ಯಾಕೆ ಎಂಬವನ ಮಗನಾದ ಆಗೂರನ ಮಾತುಗಳು. ಇವನು ಇತಿಯೇಲನಿಗೆ ಇತಿಯೇಲನಿಗೂ ಉಕ್ಕಾಲನಿಗೂ ಹೀಗೆ ಹೇಳಿದನು, ಮನುಷ್ಯರಲ್ಲಿ ನನ್ನಂತ ಪಶುಪ್ರಾಯನು ಇಲ್ಲವಷ್ಟೇ, ಮನುಷ್ಯ ವಿವೇಕವು ನನಗಿಲ್ಲ, ನಾನು ಜ್ಞಾನವನ್ನು ಪಡೆದುಕೊಂಡಿಲ್ಲ, ಪರಿಶುದ್ಧನ ವಿಷಯವಾದ ತಿಳುವಳಿಕೆಯನ್ನು ಹೊಂದಿಲ್ಲ, ಆಕಾಶಕ್ಕೆ ಏರಿ ಇಳಿತಿರುವವನಾರು, ಮುಷ್ಟಿಯಲ್ಲಿ ಗಾಳಿಯನ್ನು ಕೂಡಿಸಿರುವವರು ಯಾರು, ತನ್ನ ಬಟ್ಟೆಯಲ್ಲಿ ನೀರನ್ನು ಮೂಟೆ ಕಟ್ಟಿರುವವರು ಯಾರು, ಭೂಮಿಯ ಎಲ್ಲೆಗಳನ್ನೆಲ್ಲ ಸ್ಥಾಪಿಸುವವರು ಯಾರು, ಅವನ ಹೆಸರೇನು, ಅವನ ಮಗನ ಹೆಸರೇನು, ನೀನೇ ಬಲ್ಲವನು. ದೇವರ ಪ್ರತಿಯೊಂದು ಮಾತು ಪರಿಶುದ್ಧವಾದದ್ದು, ಆತನು ಶರಣಾಗತರಿಗೆ ಗುರಾಣಿಯಾಗಿದ್ದಾನೆ, ಆತನ ಮಾತುಗಳಿಗೆ ಯಾವುದನ್ನೂ ಸೇರಿಸಬೇಡ, ಆತನು ನಿನ್ನನ್ನು ಖಂಡಿಸುವಾಗ ನೀನು ಸುಳ್ಳುಗಾರನೆಂದು ತೋರಿ ಬಂದಿಯೇ. ನಿನ್ನಿಂದ ಎರಡು ವರಗಳನ್ನು ಬೇಡಿಕೊಂಡಿದ್ದೇನೆ, ಅನುಗ್ರಹಿಸದಿರಬೇಡ, ನಾನು ಸಾಯುವುದರೊಳಗಾಗಿ ಅವುಗಳನ್ನು ಕೈಗೂಡಿಸು. ನನ್ನಿಂದ ಕಪಟವನ್ನು ಸುಳ್ಳು ಮಾತನ್ನು ತೊಲಗಿಸು. ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ ನನಗೆ ತಕ್ಕಷ್ಟು ಆಹಾರವನ್ನು ಭೋಜನ ಮಾಡಿಸು. ಹಾಗಾದರೆ ಹೊಟ್ಟೆ ತುಂಬಿದವನಾದವನಾದರೆ ಯಹೋವನು ಯಾರೋ ಎಂದು ನಿನ್ನನ್ನು ತಿರಸ್ಕರಿಸೇನೋ? ಬಡವನಾದರೆ ಕಳ್ಳತನ ಮಾಡಿ ನನ್ನ ದೇವರಾದ ನಿನ್ನ ಹೆಸರನ್ನು ಅಯೋಗ್ಯವಾಗಿ ಎತ್ತೇನು? ಆಳಿನ ಮೇಲೆ ದಣಿಗೆ ದೂರನ್ನು ಹೇಳಬೇಡ, ಅವನು ಶಪಿಸಾನು. ನಿನ್ನಲೇ ದೋಷವು ಕಂಡು ಬಂದೀತು, ತಾಯಿಗೆ ಶುಭವನ್ನು ಕೋರದೆ ತಂದೆಯನ್ನು ಶಪಿಸುವ ಒಂದು ತರದವರುಂಟು. ತಮ್ಮ ಕೊಳೆಯನ್ನು ತೊಳಕೊಳ್ಳದೆ ತಾವೇ ಶುದ್ಧರೆಂದು ಎಣಿಸಿಕೊಳ್ಳುವ ಬೇರೊಂದು ತರದವರುಂಟು. ಕಣ್ಣು ರೆಪ್ಪೆಗಳನ್ನೆತ್ತಿಕೊಂಡು ಎಷ್ಟೋ ಮೇಲೆಯೇ ನೋಡುತ್ತಿರುವ ಇನ್ನೊಂದು ತರದವರುಂಟು. ಖಡ್ಗದಂತಿರುವ ಹಲ್ಲುಗಳು, ಕತ್ತಿಯಂತಿರುವ ಕೋರೆಗಳು ಉಳ್ಳವರಾಗಿ ಭೂಮಿಯೊಳಗಿಂದ ಬಡವರನ್ನು, ಮನುಷ್ಯರ ಮಧ್ಯದೊಳಗಿಂದ ದಿಕ್ಕಿಲ್ಲದವರನ್ನು ಅಗಿದು ನುಂಗಿ ಬಿಡುವ ಮತ್ತೊಂದು ತರದವರುಂಟು. ಕೊಡು ಕೊಡು ಅನ್ನುವ ಎರಡು ಹೆಣ್ಣು ಮಕ್ಕಳು ಜಿಗಣೆಗುಂಟು, ತೃಪ್ತಿ ಪಡೆದಿರುವವುಗಳು ಮೂರುಂಟು, ಹೌದು ಸಾಕೆನ್ನದವುಗಳು ನಾಲ್ಕುಂಟು. ಯಾವುವೆಂದರೆ ಪಾತಾಳ, ಹೆರದ ಗರ್ಭ, ನೀರಿನಿಂದ ತೃಪ್ತಿ ಪಡೆದ ಭೂಮಿ, ಸಾಕಾಯಿತೆಂದು ಹೇಳದ ಬೆಂಕಿ ಇವೆ. ತಂದೆಯನ್ನು ಆಸ್ಯ ಮಾಡಿ ತಾಯಿಯು ಅಪ್ಪಣೆಯನ್ನು ಧಿಕ್ಕರಿಸುವನ ಕಣ್ಣನ್ನು ಹಳ್ಳಕೊಳ್ಳದ ಕಾಗೆಗಳು ಕುಕ್ಕುವು, ರಣಹದ್ದುಗಳು ತಿಂದು ಬಿಡುವವು. ಮೂರು ವಿಷಯಗಳು ನನ್ನ ಬುದ್ಧಿಯನ್ನು ಮೀರಿವೆ,
ಹೌದು, ನಾಲ್ಕನ್ನು ಗ್ರಹಿಸಲಾರೆನು. ಯಾವುದೆಂದರೆ ಆಕಾಶದಲ್ಲಿ ಅದ್ದಿನ ಹಾದಿ, ಬಂಡೆಯ ಮೇಲೆ ಸರ್ಪದ ಸರಣಿ, ಸಾಗರದ ನಡುವೆ ಅಡಗಿನ ಮಾರ್ಗ, ಸ್ತ್ರೀಯರಲ್ಲಿ ಪುರುಷನ ಪದ್ಧತಿ ಇವೆ. ಜಾರಳ ನಡತೆಯು ಹೀಗೆಯೇ ಸರಿ. ಅವಳು ತಿಂದು ಬಾಯಿ ಒರೆಸಿಕೊಂಡು ನಾನು ತಪ್ಪು ಮಾಡಲಿಲ್ಲವೇ ಅಂದುಕೊಳ್ಳುವಳು. ಮೂರರ ಭಾರವು ಭೂಮಿಯು ಕಂಪಿಸುತ್ತದೆ. ಹೌದು, ನಾಲ್ಕರ ಒರೆಯನ್ನು ತಾಳಲಾರದು. ಯಾವುದೆಂದರೆ ಪಟ್ಟಕ್ಕೆ ಬಂದ ದಾಸನು, ಹೊಟ್ಟೆ ತುಂಬಿದ ನೀಚನು, ಮದುವೆಯಾದ ಚಂಡಿಯು, ಸವತ್ತಿಯಾದ ತೊತ್ತೆ ಇವೆ. ಭೂಮಿಯ ಮೇಲೆ ಅಧಿಕ ಜ್ಞಾನವುಳ್ಳ ನಾಲ್ಕು ಸಣ್ಣ ಜಂತುಗಳುಂಟು. ಇರುವೆಗಳು ದುರ್ಬಲ ಜಾತಿಯಾದರೂ ಸುಗ್ಗಿಯಲ್ಲಿ ತಮ್ಮ ಆಹಾರವನ್ನು ಅಣಿ ಮಾಡಿಕೊಳ್ಳುವವು. ಬೆಟ್ಟದ ಮೊಲಗಳು ದೊಡ್ಡ ಜಾತಿಯಲ್ಲದಿದ್ದರೂ ಬಂಡೆಗಳಲ್ಲಿ ತಮ್ಮ ಮನೆಗಳನ್ನು ಮಾಡಿಕೊಳ್ಳುವವು. ಮಿಡತೆಗಳಿಗೆ ಅರಸನಿಲ್ಲ, ಆದರೂ ಅವೆಲ್ಲ ದಂಡು ದಂಡಾಗಿ ಹೊರಡುವವು. ಅಲ್ಲಿಯೂ ಅಂಗಯ್ಯ ಆಸರೆಯಿಂದ ಹಿಡಿದು ಅರಮನೆಯಲ್ಲಿ ವಾಸ ಮಾಡುವುದು. ಗಂಭೀರ ಗಮನದ ಮೂರು ಪ್ರಾಣಿಗಳುಂಟು. ಹೌದು, ಗಂಭೀರ ಗತಿಯನ್ನು ನಾಲ್ಕುಂಟು. ಯಾವುದಕ್ಕೂ ಎದರಿ ಓರೆಯಾಗದ ಮೃಗರಾಜನಾದ ಸಿಂಹ, ಬೇಟೆಯ ನಾಯಿ, ತೋಳವೂ ಸಹ, ಸೈನ್ಯ ಸಮೇತನಾದ ರಾಜ. ನೀನು ಉಬ್ಬಿಕೊಂಡು ಮೂರ್ಖನಾಗಿ ನಡೆದಿದ್ದರೆ ಅಥವಾ ದುರಾಲೋಚನೆ ಮಾಡಿದರೆ ಬಾಯ ಮೇಲೆ ಕೈಹಿಟ್ಟುಕೋ. ಹಾಲು ಕಡಿಯುವುದರಿಂದ ಬೆಣ್ಣೆ, ಮೂಗು ಮುರಿಯುವುದರಿಂದ ರಕ್ತ, ಕೋಪ ಕಲಹೋದರಿಂದ ಜಗಳ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಆ ಜ್ಞಾನೋಕ್ತಿಗಳು 31ನೇ ಅಧ್ಯಾಯ. ಮತ್ತೆ ಯಾರಾದ್ರೂ ಓದ್ತೀರಾ? ಯಾರಾದ್ರೂ ಓದಿಲ್ಲ ಅನ್ನೋರ್ ಕೈ ಎತ್ತೀರಾ? ವರಲಕ್ಷ್ಮಿ ಸಿಸ್ಟರ್ ಓದ್ತೀರಾ? ಬ್ರದರ್ ಹೇಳಿ ಬ್ರದರ್. ಪ್ರಿಯಾ ಓದ್ತಾ ಎಷ್ಟನೇ? ಬ್ರದರ್ ಜ್ಞಾನೋಕ್ತಿಗಳು 31ನೇ ಅಧ್ಯಾಯ ಕೊನೆ ಅಧ್ಯಾಯ. 31ನೇ ಅಧ್ಯಾಯ 1-14. ಒಂದರಿಂದ ಹದಿನಾಲ್ಕು. ಅನಿತಾ ಸಿಸ್ಟರ್, ಅನಿತಾ ಸಿಸ್ಟರ್ ನಮ್ಮ ಮನೆ ಸರಿ ಬದರ ಓದ್ಸಿ. 31ನೇ ಅಧ್ಯಾಯ 1-14 ವಚನ ಅವ್ರದ್ದು. 1-14 ಓದಿ, 15-31 ಲಿಖಿತ ಓದ್ತಾರೆ. ಸ್ಟಾರ್ಟ್ ಮಾಡಿ ಬದರ್. ಅರಸನಾದ ಲೆಮೋವೇಲನ ಮಾತುಗಳು ಎಂದರೆ ಅವನ ತಾಯಿಯು ಅವನಿಗೆ ಉಪದೇಶಿಸಿದ ದೈವೋಕ್ತಿಯು ಏನು ಕಂದ? ನನ್ನ ಗರ್ಭಪುತ್ರನೇ, ಏನು ನನ್ನ ಹರಕೆಯ ಮಗುವೆ, ನಾನು ಏನು ಹೇಳಲಿ? ನಿನ್ನ ತ್ರಾಣವನ್ನು ಸ್ತ್ರೀಯರಲ್ಲಿ ಒಪ್ಪಿಸಿದಿರು ರಾಜರಿಗೆ ವಿನಾಶಕರವಾದ ದಾರಿಗೆ ತಿರುಗಬೇಡ. ದ್ರಾಕ್ಷಾರಸವನ್ನು ಕುಡಿಯುವುದು ರಾಜರಿಗೆ ಯೋಗ್ಯವಲ್ಲ. ಲೆಮೋವೇಲನೇ, ಅದು ರಾಜರಿಗೆ ಯೋಗ್ಯವಲ್ಲ. ಮದ್ಯವೆಲ್ಲಿ ಎನ್ನುವುದು ಪ್ರಭುಗಳಿಗೆ ವಿಹಿತವಲ್ಲ. ಕುಡಿದರೆ ಅವರು ಧರ್ಮ ನಿಯಮಗಳನ್ನು ಮರೆತು ಬಿಟ್ಟು ಬದೆ ಪಡುವವರೆಲ್ಲರ ನ್ಯಾಯವನ್ನು ವ್ಯತ್ಯಾಸ ಮಾಡುವರು. ಮದ್ಯವನ್ನು ಗತಿಯಿಲ್ಲ ದವನಿಗೂ ದ್ರಾಕ್ಷಾರಸವನ್ನು ಮನೋವ್ಯಾತೆ ಪಡುವವನಿಗೂ ಕೊಟ್ಟರೆ ಕೊಡು. ಕುಡಿದು
ಬಡತನವನ್ನು ಮರೆತು ಬಿಡಲಿ, ಶ್ರಮೆಯನ್ನು ಇನ್ನು ಜ್ಞಾನಕ್ಕೆ ಜ್ಞಾಪಕಕ್ಕೆ ತರದಿರಲಿ, ಬಾಯೆಲ್ಲ ದವರಿಗೂ ಬಾಯೆಲ್ಲದವರಿಗೂ ಹಾಳಾಗಿ ಹೋಗುತ್ತಿರುವವರೆಲ್ಲರೂ ಎಲ್ಲರಿಗೂ ನ್ಯಾಯವಾಗುವಂತೆ ಬಾಯಿ ತೆರೆದು ಧರ್ಮವನ್ನು ನುಡಿಸುವುದೀನ ದರಿದ್ರರಿಗೆ ನುಡಿಸು ದೀನ ದರಿದ್ರಗೆ ನ್ಯಾಯವನ್ನು ತೀರಿಸು. ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಳು? ಆಕೆಯು ಅವಳಕ್ಕಿಂತಲೂ ಬಹು ಅಮೂಲ್ಯಳು. ಪತಿ ಹೃದಯವು ಆಕೆಯಲ್ಲಿ ಭರವಸೆ ಪಡುವುದು. ಅವನು ಕೊಳ್ಳೆಯಾಗಿ ಸಂಪಾದಿಸುವನು. ಆಕೆಯು ಜೀವಮಾನದಲ್ಲೆಲ್ಲ ಅವನಿಗೆ ಅಹಿತವನ್ನು ಮಾಡಿದೆ. ಹಿತವನ್ನೇ ಮಾಡುತ್ತಿರುವಳು. ಉಣ್ಣೆಯನ್ನು ಸೆಣಬನ್ನು ಹುಡುಕಿ ತಂದು ಕೈಗೆಲಸವನ್ನೇ ಸಾಗುವಳು. ವ್ಯಾಪಾರದ ಹಡಗುಗಳಂತೆ ದೂರದಿಂದ ಬೇಕಾದ ಆಹಾರವನ್ನು ತರುವಳು. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ 15 31 ಓದಿಸಿ. ಇನ್ನು ಕತ್ತಲಿರುವಾಗಲೇ ಎದ್ದು ಮನೆಯವರಿಗೆ ತಿನಿಯನ್ನಿಕ್ಕಿ ತೊತ್ತುಗಳಿಗೆ ದಿನದ ಭಾತ್ಯವನ್ನು ಹಂಚುವಳು. ಹೊಲವನ್ನು ನೋಡಿ ಯೋಚಿಸಿಕೊಂಡು ಕೊಳ್ಳುವಳು. ತನ್ನ ಕೈ ಕೆಲಸದ ಲಾಭದಿಂದ ತೋಟ ಮಾಡಿಸುವಳು. ನಡುವಿಗೆ ಬಲವೆಂಬ ಪಟ್ಟಿಯನ್ನು ಕಟ್ಟಿಕೊಂಡು ತೋಳುಗಳನ್ನು ಶಕ್ತಿಗೊಳಿಸುವಳು. ವಿವೇಚಿಸಿ ಬಹು ಲಾಭವಾಯಿತೆಂದು ತಿಳುಕೊಳ್ಳುವಳು. ಆಕೆಯ ದೀಪವು ರಾತ್ರಿ ಎಲ್ಲೆಲ್ಲ ಆರದು. ರಾಟೆಯ ಮೇಲೆ ಕೈ ಹಾಕಿ ಕದರನ್ನು ಹಿಡಿಯುವಳು. ಬಡವರಿಗಾಗಿ ಕೈ ಬಿಚ್ಚಿ ದಿಕ್ಕಿಲ್ಲದವರಿಗೆ ಕೈ ನೀಡುವಳು. ಮನೆಯವರೆಲ್ಲರಿಗೂ ಸಕಾಲಾತಿಯನ್ನು ಹೊದಿಸಿರುವುದರಿಂದ ಅವರ ವಿಷಯವಾಗಿ ಆಕೆಗೆ ಹಿಮದ ಭಯವಿಲ್ಲ. ತನಗಾಗಿ ರತ್ನ ಗಂಬಳಿಗಳನ್ನು ಮಾಡುವಳು. ಆಕೆಯ ಉಡುಪು ನಾರುಮಡಿ ರಕ್ತಾಂಬರ. ಆಕೆಯ ಪತಿಯು ನ್ಯಾಯಸ್ಥಾನದಲ್ಲಿ ದೇಶದ ಹಿರಿಯರ ಮಧ್ಯೆ ಕೂತಿರುವಾಗ ಪ್ರಸಿದ್ಧನಾಗಿ ಕಾಣುವನು. ಹಚ್ಚಡಗಳನ್ನು ನೈದು ಮಾರಾಟ ಮಾಡುವಳು. ನಡುಕಟ್ಟುಗಳನ್ನು ವರ್ತಕನಿಗೆ ಒದಗಿಸುವಳು. ಬಲವನ್ನು ತೇಜಸ್ಸನ್ನು ಹೊದ್ದುಕೊಂಡಿರುವಳು. ಭವಿಷ್ಯತ್ತಿನ ಭಯವಿಲ್ಲದೆ ನಗುತ್ತಿರುವಳು. ಬಾಯಿ ತೆರೆದು ಜ್ಞಾನವನ್ನು ತೋರ್ಪಡಿಸುವಳು. ಆಕೆಯ ನಾಲಿಗೆಯು ಬುದ್ಧಿಯನ್ನು ಪ್ರೀತಿಪೂರ್ವಕವಾಗಿ ಹೇಳುವುದು. ಸೋಮಾರಿತನದ ಅನ್ನವನ್ನು ತಿನ್ನದೆ ಗೃಹ ಕೃತ್ಯಗಳನ್ನೆಲ್ಲ ನೋಡಿಕೊಳ್ಳುವಳು. ಮಕ್ಕಳು ಎದ್ದು ನಿಂತು ಆಕೆಯನ್ನು ಧನ್ಯಳು ಎಂದು ಹೇಳುವರು. ಪತಿಯೂ ಸಹ ಬಹುಮಂದಿ ಸ್ತ್ರೀಯರು ಗುಣವತಿಯರಾಗಿ ನಡೆದಿದ್ದಾರೆ. ಅವರೆಲ್ಲರಿಗಿಂತಲೂ ನೀನೇ ಶ್ರೇಷ್ಠಳು ಎಂದು ಆಕೆಯನ್ನು ಕೊಂಡಾಡುವನು. ಸೌಂದರ್ಯವು ನೆಚ್ಚತಕ್ಕದಲ್ಲ, ಲಾವಣ್ಯವು ನೆಲೆಯಲ್ಲ. ಯಹೋವನಲ್ಲಿ ಭಯಭಕ್ತಿಯುಳ್ಳವಳೇ ಸ್ತೋತ್ರ ಪಾತ್ರಳು. ಆಕೆಯ ಕೈಗೆಲಸದ
ಕೈಗೆಲಸಕ್ಕೆ ಪ್ರತಿಫಲವನ್ನು ಸಲ್ಲಿಸಿರಿ. ಆಕೆಯ ಕಾರ್ಯಗಳೇ ಪುರದ್ವಾರಗಳಲ್ಲಿ ಆಕೆಯನ್ನು ಪ್ರಶಂಸಿಸಲಿ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿವರೆಗೆ ವಾಕ್ಯವನ್ನು ಓದಿ ವಾಕ್ಯವನ್ನು ಕೇಳಿದ್ದಕ್ಕಾಗಿ ನಮ್ಮ ತಂದೆಯಾದ ದೇವರಿಂದಲೂ ನಮ್ಮ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸುವವನಾಗಿದ್ದೇನೆ. ಕೂಟವನ್ನು ಅಂತ್ಯಗೊಳಿಸುವ ಹಾಗೆ ನಮ್ಮ ಮಧ್ಯದಲ್ಲಿರುವಂತಹ ಮೋಹನ್ ಬ್ರದರ್ ಅವರು ಪ್ರಾರ್ಥನೆ ಮಾಡಿ ಮುಗಿಸ್